ಒಂದು ಕಾಲದಲ್ಲಿ ಸೀತಾರಾಮಪುರ ಅನ್ನುವ ಊರಿನಲ್ಲಿ ದಿವ್ಯಾ ಅಜಯ್ ಅನ್ನುವ ಅಕ್ಕ ತಮ್ಮ ಇದ್ರು. ದಿವ್ಯಾ ಅದೇ ಊರಿನಲ್ಲಿ ಒಂದು ಚಿಕ್ಕ ಹೋಟೆಲ್ ಇಟ್ಕೊಂಡು ಬಾಳ್ತಾ ಇದ್ಲು. ದಿವ್ಯಾ ಹೋಟೆಲಲ್ಲಿ ಎಗ್ ಆಮ್ಲೆಟ್ ತುಂಬಾನೇ ಫೇಮಸ್. ಅದನ್ನು ತಿನ್ನೋದಕ್ಕೋಸ್ಕರನೇ ಸುಮಾರು ಜನ ಬರ್ತಿದ್ರು. ದಿವ್ಯಾ ಸಂಪಾದನೆ ಮಾಡಿದ ಹಣದಲ್ಲಿ ತನ್ನ ತಮ್ಮ ಅಜಯ್ನ ಓದಿಸ್ತಾ ಇದ್ಲು. ಅಕ್ಕ, ನಾಳೆ ಸ್ಕೂಲಲ್ಲಿ ಎಕ್ಸಾಮ್ ಫೀಸ್ ಕಟ್ಟಬೇಕು, ಸುಮಾರು ದಿನ ಆಯ್ತು ಫೀಸ್ ಕಟ್ಟಲಿಲ್ಲ ಹಾಗಂತ ಹೇಳ್ದ ಅಜಯ್. ಆವಾಗ ದಿವ್ಯಾ ಅವಳು ಒಂದ್ ವಾರ ಕಷ್ಟಪಟ್ಟು ಕೂಡಿಟ್ಟ ಹಣನ ಅಜಯ್ಗೆ ಕೊಟ್ಲು. ತಗೊಳ್ಳೋ, ಈ ಹಣ ತಗೊಂಡು ಹೋಗಿ ಫೀಸ್ ಕಟ್ಟು ಹಾಗಂತ ಹೇಳಿದ್ಲು. ಆದ್ರೆ ಅಜಯ್ ಆ ಹಣ ತಗೊಂಡು ಹೋಗಿ ಫ್ರೆಂಡ್ಸ್ ಜೊತೆ ಜೂದಾಟ ಆಡ್ತಾ ಇದ್ದ. ಆವಾಗ ಅಜಯ್ ಫ್ರೆಂಡ್ಸ್ ಅಜಯ್ ಹತ್ರ ಹೇಳಿದ್ರು, ಲೋ ವಿಜಯ್, ನೀನ್ ಯಾವಾಗ ನೋಡಿದ್ರೆ ನಿಮ್ ಅಕ್ಕನ ಹತ್ರ ಏನೇನೋ ಕಾರಣ ಹೇಳಿ ಹಣ ತಗೊಂಡ್ ಬಂದು ಜೂದಾಟ ಆಡ್ತಾ ಇದೀಯ? ಒಂದ್ ವೇಳೆ ನಿಮ್ ಅಕ್ಕನಿಗೆ ನಿಜ ಗೊತ್ತಾದ್ರೆ? ಆವಾಗ ಅಜಯ್, ನಮ್ಮ ಅಕ್ಕಂಗೆ ನಾನು ಏನ್ ಮಾಡ್ತೀನಿ ಅಂತ ಏನೂ ಗೊತ್ತಿಲ್ಲ ಕಣೋ, ನಾನು ಹೇಳಿದ್ದನ್ನ ನಿಜ ಅಂತ ನಂಬ್ತಾಳೆ ಹಾಗಂತ ಹೇಳಿ ಅವನ್ ಪಾಡಿಗೆ ಸಂತೋಷವಾಗಿ ಅವನು ಆಟ ಆಡ್ತಾ ಇದ್ದ. ಇನ್ನೊಂದ್ ಪಕ್ಕ ಪಾಪ ದಿವ್ಯಾ ಕಷ್ಟಪಟ್ಟು ದುಡಿತಾ ಇದ್ಲು. ಒಂದಿನ ದಿವ್ಯಾ ಎಗ್ ಆಮ್ಲೆಟ್ ಮಾಡೋದಕ್ಕೋಸ್ಕರ ಸುಮಾರು ಎಗ್ಸ್ ತಗೊಂಡ್ ಬಂದು ಅವಳ ಅಂಗಡಿಯಲ್ಲಿ ಇಟ್ಕೊಂಡ್ಲು. ಅಜಯ್, ನಾನು ಮನೆಗೆ ಹೋಗ್ಬಿಟ್ ಬರ್ತೀನಿ, ಅಲ್ಲಿವರೆಗೂ ಹೋಟೆಲ್ನ ಜೋಪಾನವಾಗಿ ನೋಡ್ಕೊಳ್ಬೇಕು. ಸರಿ ಅಕ್ಕ, ನೀನ್ ಹೋಗ್ಬಿಟ್ ಬಾ, ನಾನು ಇದೀನಲ್ವಾ ಹಾಗಂತ ಹೇಳಿ ಕಳಿಸ್ದ. ಹಾಗೆ ದಿವ್ಯ ಹೋದ ತಕ್ಷಣ ಅಜಯ್ ಅಲ್ಲಿದ್ದ ಒಂದು ಟ್ರೇ ಎಗ್ಸ್ನ ತಗೊಂಡು ಹೋಗಿ ಅದನ್ನ ಬೇರೆ ಶಾಪ್ ಅಲ್ಲಿ ಮಾರಿ ಅದರಲ್ಲಿ ಸಿಕ್ಕಿದ ಹಣದಲ್ಲಿ ಅವನು ಸಂತೋಷವಾಗಿ ಜೂದಾಟ ಆಡ್ತಾ ಇದ್ದ. ಆದ್ರೆ ಇದೇನು ಗೊತ್ತಿಲ್ಲದೆ ದಿವ್ಯಾ ಮಾತ್ರ ಅವಳ ತಮ್ಮ ತುಂಬಾ ಒಳ್ಳೆಯವನು ಅಂತ ನಂಬ್ತಾ ಇದ್ಲು. ಒಂದಿನ ದಿವ್ಯಾಗೆ ಗೊತ್ತಿರುವ ಒಬ್ಬ ವ್ಯಕ್ತಿ ದಿವ್ಯಾ ಹತ್ರ ಬಂದು, ಅಮ್ಮ ದಿವ್ಯಾ, ನೀನ ನೋಡಿದ್ರೆ ನನಗ್ ತುಂಬಾ ಕಷ್ಟ ಆಗ್ತಿದೆ ಅಮ್ಮ, ನೀ ನೋಡಿದ್ರೆ ಇಲ್ಲಿ ಕಷ್ಟಪಟ್ಟು ದುಡಿತಾ ಇದೀಯ, ಅಲ್ಲಿ ನಿನ್ ತಮ್ಮ ನೀನ್ ಕೊಡೋ ಹಣ ತಗೊಂಡು ಹೋಗಿ ಅವನ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಜೂದಾಟ ಆಡ್ತಾ ಇದ್ದಾನೆ ಹಾಗಂತ ಹೇಳಿದ್ರು. ಅದನ್ನು ಕೇಳಿದಾಗ ದಿವ್ಯಾ ತುಂಬಾನೇ ಶಾಕ್ ಆದ್ಲು. ಅಜ, ನೀವು ಬೇರೆ ಯಾರನ್ನು ನೋಡಿ ನನ್ ತಮ್ಮ ಅಂತ ಅನ್ಕೊಂಡಿದ್ದೀರಾ? ನನ್ ತಮ್ಮ ಅಂತವನಲ್ಲ, ಅವನ್ ತುಂಬಾ ಒಳ್ಳೆಯವನು ಹಾಗಂತ ಹೇಳಿದ್ಲು. ಹಾಗೆ ಯಾರು ಬಂದು ತಮ್ಮನ ಬಗ್ಗೆ ತಪ್ಪಾಗಿ ಹೇಳಿದ್ರು ಕೂಡ ದಿವ್ಯಾ ಅದನ್ನ ನಂಬ್ತಾ ಇರ್ಲಿಲ್ಲ. ಹಾಗೆ ಅವಳಿದ್ದಿದ್ರಿಂದ ಅಜಯ್ ಇನ್ನೇನು ಕೆಟ್ಟ ಅಭ್ಯಾಸಗಳನ್ನ ಅಭ್ಯಾಸ ಮಾಡ್ಕೊಂಡ. ಯಾರಾದ್ರೂ ಅವನ ಬಗ್ಗೆ ಅವನ ಅಕ್ಕನ ಹತ್ರ ಹೇಳಿದ್ರೆ ಅವರನ್ನ ಅವನು ಹೊಡಿತಾನೂ ಇದ್ದ. ಒಂದಿನ ಅಜಯ್ ಜೂತಾಡದಲ್ಲಿ ಎಲ್ಲ ಹಣನೂ ಕಳ್ಕೊಂಡ. ಅವನ ಹತ್ರ ಇದ್ದ ಹಣಕ್ಕಿಂತ ಜಾಸ್ತಿಯಾಗಿ ಅವನ್ ಬೆಟ್ ಕಟ್ಟಿದ್ದ, ಆದ್ರೂ ಸೋತ್ ಹೋದ. ಆದ್ರಿಂದ ಗೆದ್ದ ಹುಡುಗ ಅವನ ಹತ್ರ ಹಣ ಕೇಳ್ತಾ ಇದ್ದ. ಏ, ಮೊದ್ಲು ಹಣ ಕೊಟ್ಟು ಇಲ್ಲಿಂದ ಹೋಗೋ. ಇವಾಗ ನನ್ನ ಹತ್ರ ಹಣ ಇಲ್ಲ, ನಾನು ಆಮೇಲೆ ಕೊಡ್ತೀನಿ. ಆಮೇಲೆ ಕೊಡೋದು ಹೇಗೋ, ಕಿವಿಯಲ್ಲಿ ಹೂವು ಇಡ್ತಾ ಇದೀಯಾ, ನನ್ನ ಹಣ ನನಗಿವಾಗ್ಲೇ ಬೇಕು ಹಾಗಂತ ಅಜಯ್ ಜೊತೆ ಜಗಳ ಶುರು ಮಾಡ್ದ ಆ ಹುಡುಗ. ಅವಾಗ ಅಜಯ್, ಏನೋ ತುಂಬಾ ಓವರಾಗಿ ಮಾತಾಡ್ತಿದ್ಯಾ, ಇವಾಗ್ಲೇ ನಿನ್ನ ಹಣನ ನಿನ್ ಮುಖದ ಮೇಲೆ ಬಿಸಾಕ್ತೀನಿ ಹಾಗಂತ ಹೇಳಿ ದಿವ್ಯಾ ಅಂಗಡಿಯಲ್ಲಿ ಇಲ್ದೇ ಇರುವ ಸಮಯ ನೋಡಿ ಅಲ್ಲಿರುವ ಮೊಟ್ಟೆಗಳು ಹಾಗೇನೆ ಸ್ವಲ್ಪ ಹಣ ತಗೊಂಡು ಅವನ ಅಲ್ಲಿಂದ ಹೋಗ್ತಾ ಇದ್ದಾಗ ಆವಾಗ್ಲೇ ಅಲ್ಲಿಗೆ ಬಂದ ದಿವ್ಯಾ ಅದೆಲ್ಲಾನು ನೋಡಿದ್ಲು. ಅಜಯ್, ಏನೋ ಮಾಡ್ತಾ ಇದೀಯಾ, ನಿನ್ ಹೋಟೆಲಲ್ಲೇ ನೀನು ಕಳ್ತನ ಮಾಡ್ತಿದ್ಯಾ, ನಾಚಿಕೆ ಆಗಲ್ವಾ? ನಾನಿಲ್ಲಿ ಕಷ್ಟಪಟ್ಟು ದುಡಿತಾ ಇದ್ರೆ ನೀನು ಎಲ್ರು ಹೇಳುತ್ತರ ಕೆಟ್ಟ ಸ್ನೇಹಿತರ ಜೊತೆ ಸೇರಿ ಕೆಟ್ಟ ಅಭ್ಯಾಸಗಳನ್ನ ಕಲ್ತ್ಕೊಳ್ತಿದ್ಯಾ ಹಾಗಂತ ಬೈದ್ಲು. ಅವಾಗ ಅಜಯ್, ಅಕ್ಕ ನನ್ನನ್ನು ಕ್ಷಮಿಸು, ತಪ್ಪಾಯ್ತು, ಇನ್ನೊಂದ್ಸಲ ನಾನು ಈ ರೀತಿ ನಡ್ಕೊಳ್ಳಲ್ಲ ಹಾಗಂತ ಕ್ಷಮಾಪಣೆ ಕೇಳ್ದ. ಆದ್ರೆ ದಿವ್ಯಾ ಮಾತ್ರ ಅದಕ್ಕೆ ಏನು ಹೇಳಲಿಲ್ಲ. ಅಜಯ್, ಇನ್ನೊಂದ್ಸಲ ನನ್ನ ಕಣ್ ಮುಂದ್ಗಡೆ ನೀನ್ ಬರಬಾರ್ದು, ನನ್ನಿಂದ ದೂರ ಹೋಗ್ಬಿಡು ಹಾಗಂತ ಹೇಳಿದ್ಲು. ಅಜಯ್ ಹೆದರ್ಕೊಂಡು ಅಲ್ಲಿಂದ ಓಡ್ ಹೋದ. ಆ ದಿನದಿಂದ ಅಜಯ್ನ ಹತ್ರ ಸೇರಿಸ್ಕೊಳ್ಳೇ ಇಲ್ಲ ದಿವ್ಯಾ. ಹಾಗೆ ಅಜಯ್ ಕೂಡ ಹಸು ತಾಳಕ್ಕಾಗದೆ ಅವನಿಗ್ ಸಿಗೋ ಕೆಲ್ಸನ ಮಾಡ್ತಾ ಇದ್ದ. ಆವಾಗ ಅವನ ಅಕ್ಕನ ಕಷ್ಟ ಏನು ಅನ್ನೋದು ಅವನಿಗೆ ಅರ್ಥ ಆಯ್ತು. ಇನ್ನೊಂದ್ ಪಕ್ಕ ಅಜಯ್ ಹೊರಗಡೆ ಮಾಡಿದ್ದ ಸಾಲಕ್ಕೋಸ್ಕರ ದಿವ್ಯಾ ಅವಳ ಹೋಟೆಲನ್ನೇ ಮಾರ್ಬಿಟ್ಲು. ಆದ್ರಿಂದ ದಿವ್ಯಾ ಹತ್ರ ಇದ್ದ ಒಂದೇ ಒಂದು ಆಧಾರನೂ ಹೋಗ್ಬಿಡ್ತು. ಈ ವಿಷಯ ತಿಳ್ಕೊಂಡು ಅಜಯ್ ತುಂಬಾನೇ ಅಳ್ತಾ ಇದ್ದ. ನನ್ನ ಅಕ್ಕನಿಗೆ ನನ್ನಿಂದಾನೇ ಇಷ್ಟು ಕಷ್ಟ, ಹೇಗಾದ್ರೂ ಮಾಡಿ ನನ್ನ ಅಕ್ಕನ ನಾನ್ ಕಾಪಾಡ್ಬೇಕು ಹಾಗೆ ಅನ್ಕೊಂಡು ಅವನು ಇಷ್ಟು ದಿನ ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣದಲ್ಲಿ ಒಂದು ಮರದ ಕೆಳಗಡೆ ಅವನ ಅಕ್ಕನ ಹೆಸರಲ್ಲಿ ದಿವ್ಯಾ ಆಮ್ಲೆಟ್ ವ್ಯಾಪಾರ ಅಂತ ಹೋಟೆಲ್ ಶುರು ಮಾಡ್ದ. ಹಾಗೆ ಅವನ ವ್ಯಾಪಾರ ತುಂಬಾನೇ ಫೇಮಸ್ ಆಯ್ತು. ಈ ವಿಷಯ ತಿಳ್ಕೊಂಡು ದಿವ್ಯಾ ಹೋಗಿ ಅಲ್ಲಿ ನೋಡಿದಾಗ ಅವಳ ಹೆಸರಲ್ಲಿ ಅವಳು ತಮ್ಮ ಮಾಡ್ತಾ ಇದ್ದ ವ್ಯಾಪಾರ ನೋಡಿ ಅವಳು ಸಂತೋಷಪಟ್ಲು. ಅಜಯ್ ಆವಾಗ ದಿವ್ಯಾನ ನೋಡಿ ದಿವ್ಯಾ ಕಾಲಲ್ಲಿ ಬಿದ್ದ. ಅಕ್ಕ ನನ್ನನ್ನ ಕ್ಷಮಿಸಕ್ಕ, ನಾನು ಬದಲಾಗಿದ್ದೀನಿ, ಇದೆಲ್ಲ ನಿಂದೆ ಅಕ್ಕ
ಹಾಗಂತ ದಿವ್ಯನ ಅಂಗಡಿಯೊಳಗಡೆ ಕರ್ಕೊಂಡು ಹೋದ. ದಿವ್ಯ ಕೂಡ ಆ ಕ್ಷಣ ಅವನನ್ನ ಕ್ಷಮಿಸಿ ಆವಾಗ್ಲಿಂದ ಅವರಿಬ್ರು ಸೇರಿ ಆ ಹೋಟೆಲ್ನ ಚೆನ್ನಾಗಿ ನಡೆಸ್ತಾ ಇದ್ರು. ಗಂಗನ್ನಪಳ್ಳಿ ಅನ್ನುವ ವಿಲೇಜ್ ಅಲ್ಲಿ ದಿವ್ಯ ಕಾವ್ಯ ಅನ್ನುವ ಬಡ ಅಕ್ಕ ತಂಗಿಯರು ಇದ್ರು. ಅವರ ತಂದೆ ತಾಯಿ ಇಬ್ರು ಕೆಲವು ದಿನಗಳ ಹಿಂದೆನೆ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡು ಇವಾಗ ಅವರಿಬ್ಬರನ್ನ ಅನಾಥರಾಗಿ ಮಾಡಿದ್ರು. ತಂದೆ ತಾಯಿ ಬದುಕಿದಾಗ ಮಣ್ಣಿನಲ್ಲಿ ವಿಗ್ರಹಗಳನ್ನ ಮಾಡಿ ಅದನ್ನ ಮಾರಿ ಮನೇನ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಅಕ್ಕ ತಂಗಿಯರಿಗೆ ತಂದೆ ತಾಯಿ ಇಬ್ರು ತೀರ್ಕೊಂಡಿದ್ರಿಂದ ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಿರ್ಲಿಲ್ಲ. ಅಕ್ಕ, ಇನ್ನು ಎಷ್ಟು ದಿನ ಅಂತ ಸತ್ತೋಗಿರೋ ಅಪ್ಪ ಅಮ್ಮನ ಬಗ್ಗೆನೇ ಯೋಚನೆ ಮಾಡ್ಕೊಂಡಿರೋದು. ನಡೆದಿದೇನೋ ನಡೆದೋಯ್ತು, ಇನ್ನು ಏನ್ ನಡಿಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಮನೆಯಲ್ಲಿದ್ದ ಹಣ ಎಲ್ಲಾನು ಕಷ್ಟಾಯ್ತು, ಇವಾಗ ನಾವು ಹೇಗೆ ಬದುಕೋದು ಅದ್ರ ಬಗ್ಗೆ ಯೋಚನೆ ಮಾಡು ಹಾಗಂತ ಹೇಳಿದ್ಲು. ತಂಗಿ ಹೇಳಿದ ಮಾತನ್ನು ಕೇಳಿ ದಿವ್ಯಾ ತನ್ನ ತಂಗಿ ಹತ್ರ, ನಮ್ಮಪ್ಪ ಅಮ್ಮ ಮಾಡಿದ ಕೆಲ್ಸನೇ ನಾವಿಬ್ರು ಮಾಡ್ಬೇಕು, ಅದರಲ್ಲೇ ಹಣ ಸಂಪಾದನೆ ಮಾಡ್ಬೇಕು. ಅವ್ರಿಗೆ ಮಣ್ಣಿನಲ್ಲಿ ವಿಗ್ರಹ ಮಾಡೋದು ಗೊತ್ತು, ಆದ್ರಿಂದ ಅವ್ರು ಮಾಡ್ತಾ ಇದ್ರು, ಆದ್ರೆ ನಮಗ್ ಬರಲ್ಲ ಅಲ್ವಾ? ಅಪ್ಪ ಮಣ್ಣಿನ ಗೊಂಬೆಗಳನ್ನ ಮಾಡುವಾಗ ನನ್ನ ಪಕ್ಕದಲ್ಲಿ ಇದ್ದು ನೋಡಿದೀನಿ. ಮನೆಯಲ್ಲಿ ಗೊಂಬೆಗಳ ಅಚ್ಚು ಇದೆ, ಅದ್ರಲ್ಲಿ ನಾವು ಒಂದು ಗೊಂಬೆನ ಮಾಡಿ ನೋಡೋಣ. ಅದು ಚೆನ್ನಾಗಿ ಬಂತು ಅಂತ ಇಟ್ಕೋ. ಮುಂದೆ ಬರೋದು ಗಣೇಶ ಚತುರ್ಥಿ, ಆ ಸಮಯದಲ್ಲಿ ಗಣೇಶನ ವಿಗ್ರಹವನ್ನ ಮಾಡಿ ಮಾರಿದ್ರೆ ಹಣ ತುಂಬಾ ಸಿಗುತ್ತೆ. ಸರಿ, ಆ ಗಣೇಶನ ಮೇಲೇನೆ ಭಾರ ಹಾಕಿ ಈ ಕೆಲಸ ಶುರು ಮಾಡೋಣ. ಹಾಗೆ ಅಕ್ಕ ತಂಗಿಯರು ಗಣೇಶನ ಮೂರ್ತಿಗಳನ್ನ ತಯಾರು ಮಾಡ್ಬೇಕು ಅಂತ ಅಂದ್ಕೊಂಡ್ರು. ಅದಕ್ಕೋಸ್ಕರ ಮೊದಲು ಮಣ್ಣನ್ನ ಹೋಗಿ ತಗೊಂಡು ಬಂದ್ರು. ಗಣೇಶನಿಗೆ ಪೂಜೆ ಮಾಡಿ ಗಣೇಶನ ಮೂರ್ತಿಗಳನ್ನ ಮಾಡಕ್ಕೆ ಶುರು ಮಾಡಿದ್ರು. ತುಂಬಾ ಜಾಗ್ರತೆಯಿಂದ ಕಷ್ಟಪಟ್ಟು ಸ್ವಲ್ಪ ಸಮಯದಲ್ಲಿ ಒಂದು ಒಳ್ಳೆ ವಿಗ್ರಹವನ್ನ ಮಾಡಿ ಮುಗಿಸಿದ್ರು. ಹೇ, ವಿಗ್ರಹ ಚೆನ್ನಾಗಿ ಬಂದಿದೆ, ಇದೆಲ್ಲ ಗಣೇಶನ ದಯೆ. ನಿಜವಾಗ್ಲು ಅಂದವಾಗಿದೆ ಅಕ್ಕ, ಅಪ್ಪ ಮಾಡೋದ್ ಕೂಡ ಇದೇ ರೀತಿನೇ ಇರುತ್ತೆ ಅಲ್ವಾ? ಇದಕ್ಕೆ ಬಣ್ಣ ಹಚ್ಚಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಆರ್ಡರ್ಸ್ ತುಂಬಾನೇ ಬರುತ್ತೆ. ಹೌದು, ಇನ್ನು ನಾವು ಬೇಕಾಗಿರುವ ಮಣ್ಣು ಬಣ್ಣ ಎಲ್ಲ ತಗೊಂಡ್ಬಂದು ಎಷ್ಟು ವಿಗ್ರಹಗಳು ಬೇಕು ಅಂತ ಆರ್ಡರ್ ತಗೊಳ್ಬೇಕು. ಇವತ್ತೇ ಹೋಗಿ ಬೇಕಾಗಿರೋ ಎಲ್ಲ ವಸ್ತುನ ತಗೊಂಡ್ ಬರೋಣ ಬಾ. ಹಾಗೆ ಆ ದಿನನೇ ಬೇಕಾಗಿರೋ ವಸ್ತುಗಳನ್ನೆಲ್ಲ ತಗೊಂಡ್ ಬಂದು ವಿಗ್ರಹಗಳನ್ನ ತಯಾರು ಮಾಡೋ ಕೆಲಸದಲ್ಲಿ ಇಳಿದ್ರು. ಅದನ್ನು ಗಮನಿಸಿದ ಗ್ರಾಮದ ಪ್ರಜೆಗಳು ಎಲ್ರು ಒಬ್ಬೊಬ್ಬರಾಗಿ ಬಂದು ವಿಗ್ರಹ ಮಾಡೋದಕ್ಕೋಸ್ಕರ ಹಣ ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗ್ತಿದ್ರು. ಇಲ್ಲಿ ನೋಡಮ್ಮ, ಎಲ್ಲರಿಗಿಂತ ದೊಡ್ಡ ವಿಗ್ರಹ ನನಗ್ ಬೇಕು, ಅದಕ್ಕೆ ಹಣ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಅಷ್ಟು ಹಣನೂ ನಾನು ನಿಮಗೆ ಕೊಡ್ತೀನಿ. ಸರಿ, ಅಡ್ವಾನ್ಸ್ ಕೊಟ್ಟು ಹೋಗಿ, ಹಬ್ಬಕ್ಕೆ ಮೊದಲನೇ ದಿನ ಬಂದು ವಿಗ್ರಹ ತಗೊಂಡು ಹೋಗಿ. ಅವರು ಅಡ್ವಾನ್ಸ್ ಹಣನ ಕೊಟ್ರು. ಅಕ್ಕ ತಂಗಿ ಇಬ್ರು ಕೂಡ ಆರ್ಡರ್ಸ್ ಪ್ರಕಾರ ಒಂದೊಂದು ವಿಗ್ರಹವನ್ನ ಮಾಡ್ತಾ ಇದ್ರು. ಹಾಗೆ ದಿನಗಳು ಹೋಗ್ತಿತ್ತು. ಹಬ್ಬಕ್ಕೆ ಇನ್ನು 2 ದಿನ ಇದೆ ಅನ್ನುವಾಗ ಗೊಂಬೆಗಳು ಮಾಡೋ ಕೆಲಸ ಮುಗೀತು. ಎಲ್ಲ ವಿಗ್ರಹಗಳು ಅಂದವಾಗಿ ತಯಾರಾಗಿತ್ತು. ಅಕ್ಕ, ಮಳೆ ಬರೋ ತರ ಇದೆ, ಯಾವುದಕ್ಕೂ ಒಳ್ಳೇದು, ಒಂದು ದೊಡ್ಡ ಶೀಟ್ನ ಹಾಕಿ ವಿಗ್ರಹಗಳನ್ನ ಮುಚ್ಚಿಡ್ಬೇಕು. ಹೌದು, ಇವತ್ತೊಂದಿನ ಮುಗಿದ್ರೆ ಸಾಕು, ನಾಳೆ ಎಲ್ರು ಅವ್ರವ್ರ ವಿಗ್ರಹ ತಗೊಂಡು ಹೋಗ್ತಾರೆ. ಹಾಗೆ ಇಬ್ರು ಸೇರಿ ವಿಗ್ರಹಗಳ ಮೇಲೆ ಒಂದು ದೊಡ್ಡ ಶೀಟ್ನ ಹಾಕಿಟ್ರು. ಆ ದಿನ ರಾತ್ರಿ ಅಕ್ಕ ತಂಗಿ ಇಬ್ರು ನಿದ್ದೆ ಮಾಡ್ತಾ ಇದ್ದಾಗ ಜೋರಾಗಿ ಮಳೆ ಸುರಿತಿತ್ತು. ತುಂಬಾ ಜೋರಾಗಿ ಮಳೆ ಬಂದಿದ್ರಿಂದ ಮನೆ ಸುತ್ತ ನೀರು ಬಂದು ಆ ವಿಗ್ರಹಗಳೆಲ್ಲ ನೀರಲ್ಲಿ ಹೊಡ್ಕೊಂಡು ಹೋಗ್ತಿತ್ತು. ಬೆಳಗ್ಗೆ ಎದ್ದು ನೋಡಿದಾಗ ಒಂದು ವಿಗ್ರಹನೂ ಇಲ್ಲ ಅನ್ನೋದನ್ನ ನೋಡಿ ಅಕ್ಕ ತಂಗಿ ಇಬ್ರು ಶಾಕ್ ಆದ್ರು. ಅಯ್ಯಯ್ಯೋ, ದೊಡ್ಡ ಮಳೆಗೆ ಬಂದ ವಿಗ್ರಹಗಳೆಲ್ಲ ಹೊಡ್ಕೊಂಡು ಹೋಗಿದ್ಯೋ ಏನೋ, ಬರೋರಿಗೆ ಏನಕ್ಕ ಹೇಳದ್ ನಾವು? ಸ್ವಲ್ಪ ದೂರ ಹೋಗಿ ಹುಡ್ಕೊಣ ಬಾ, ವಿಗ್ರಹಗಳು ಅಲ್ಲೇ ಇರ್ಬೋದೇನೋ. ಹಾಗಂತ ಅವರಿಬ್ರು ವಿಗ್ರಹಗಳನ್ನ ಹುಡ್ಕೊಂಡು ಊರೊಳಗಡೆ ಹೋದ್ರು. ಅಷ್ಟರಲ್ಲಿ ವಿಗ್ರಹಗಳಿಗೆ ಆರ್ಡರ್ ಕೊಟ್ಟ ವ್ಯಕ್ತಿಗಳು ಅಲ್ಲಿ ಬಂದು ನೋಡಿದ್ರು. ವಿಗ್ರಹಗಳ ಜೊತೆ ಅಕ್ಕ ತಂಗಿ ಇಬ್ರು ಕೂಡ ಅಲ್ಲಿರ್ಲಿಲ್ಲ. ಈ ಅಕ್ಕ ತಂಗಿಯರು ನಮ್ಮನ್ನ ಮೋಸ ಮಾಡಿ ಹಣ ತಗೊಂಡು ಓಡ್ ಹೋಗಿರ್ಬೋದು, ಬನ್ನಿ ನಾವು ಹೋಗಿ ಹುಡ್ಕೋಣ. ಹಾಗಂತ ಅವರನ್ನು ಹುಡ್ಕೊಂಡು ಹೊರಟ್ರು. ಅಕ್ಕ ತಂಗಿಯರಿಬ್ರು ನದಿ ಹತ್ರ ಹೋಗಿ ನೋಡಿದಾಗ ವಿಗ್ರಹಗಳೆಲ್ಲ ಪುನಃ ಮಣ್ಣಾಗಿ ಬದಲಾಗಿತ್ತು. ಹಾಳಾದ ವಿಗ್ರಹಗಳನ್ನು ನೋಡಿ ಅಕ್ಕ ತಂಗಿ ಇಬ್ರು ಅಳುತ್ತಾ, ಅಯ್ಯೋ ನಡಿಬಾರ್ದೆಲ್ಲ ನಡೆದೋಯ್ತೆ, ಎಲ್ರಿಗೂ ನಾನು ಏನಂತ ಉತ್ತರ ಕೊಡೋದು? ಗಣೇಶ, ನಿನ್ನ ನಂಬಿದ್ರೆ ಯಾಕಪ್ಪ ಈ ರೀತಿ ಮಾಡಿದೆ? ಊರಿನವರಿಗೆ ಇವಾಗ ನಾವು ಏನು ಉತ್ತರ ಕೊಡೋದು? ನಾವು ಮನೆಗೆ ಹೋದ್ರೂ ಊರಿನವರು ನಮ್ಮನ್ನು ಹೊಡೆದೇ ಸಾಯಿಸ್ತಾರೆ, ಅದಕ್ಕಿಂತ ಬದಲು ನಾವು ಈ ನದಿಯಲ್ಲಿ ಬಿದ್ದು ಸತ್ತೋಗೋದೇ ಸರಿ. ಹಾಗಂತ ಅಂದ್ಕೊಂಡು ಅಕ್ಕ ತಂಗಿ ಇಬ್ರು ನದಿಯಲ್ಲಿ ಬೀಳಕ್ಕೆ ಹೋದಾಗ ಆ ನದಿಯೊಳಗಡೆಯಿಂದ
ಒಂದು ದೊಡ್ಡ ಗಣೇಶನ ವಿಗ್ರಹ ಹೊರಗಡೆ ಬಂತು. ಅಮ್ಮ ಕಾವ್ಯ, ದಿವ್ಯ, ಅವಸರಪಟ್ಟು ಈ ರೀತಿ ನಿರ್ಧಾರ ತಗೊಳ್ಬಾರ್ದು. ನೀವು ನನ್ನ ಭಕ್ತರು, ನಿಮಗೆ ಯಾವುದೇ ಕಷ್ಟನೂ ಬರದೇ ಇರುವ ಹಾಗೆ ನಾನೇ ನೋಡ್ಕೊಳ್ಬೇಕು. ನಿಮ್ಮ ವಿಗ್ರಹಗಳೆಲ್ಲ ಪುನಃ ಅದೇ ಥರ ಆಗಿದೆ ನೋಡಿ. ಹಾಗಂತ ಹೇಳಿ ವಿಗ್ರಹ ನೀರೊಳಗಡೆ ಹೋಗ್ಬಿಡ್ತು. ಮಣ್ಣಾಗಿ ಬದಲಾಗಿದ್ದ ವಿಗ್ರಹಗಳೆಲ್ಲವೂ ಪುನಃ ವಿಗ್ರಹಗಳಾಗಿ ಬದಲಾಯಿತು. ಅದನ್ನು ನೋಡಿ ಅಕ್ಕ ತಂಗಿಯರು ಅವರಿಗೋಸ್ಕರ ಗಣೇಶನೇ ಬಂದಿದ್ದಾನೆ ಅಂತ ತುಂಬ ಸಂತೋಷಪಟ್ರು. ಅವರೆಲ್ಲರೂ ಕೂಡ ಅಲ್ಲಿಗೆ ಬಂದು ವಿಗ್ರಹಗಳ ಜೊತೆ ಅಕ್ಕ ತಂಗಿಯರನ್ನ ಕೂಡ ನೋಡಿದ್ರು. ಎಲ್ಲರೂ ನಮ್ಮನ್ನ ಕ್ಷಮಿಸ್ಬೇಕು, ನಿನ್ನೆ ಬಂದ ಮಳೆ ನೀರಲ್ಲಿ ಹೊಡ್ಕೊಂಡು ವಿಗ್ರಹಗಳೆಲ್ಲ ಇಲ್ಲಿ ಬಂದ್ಬಿಡ್ತು. ಗಣೇಶನ ದಯೆಯಿಂದ ಯಾವುದೇ ವಿಗ್ರಹನೂ ಹಾಳಾಗ್ಲಿಲ್ಲ. ಅವ್ರವ್ರ ವಿಗ್ರಹ ಅವ್ರವ್ರು ತಗೊಳ್ಳಿ ಹಾಗಂತ ಹೇಳಿದ್ಲು. ಅದನ್ನು ನೋಡಿದ ಜನರು ಅಕ್ಕ ತಂಗಿಯರ ಬಗ್ಗೆಯೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ನಾಚಿಕೆ ಪಟ್ರು. ಉಳಿದ ಹಣನ ಕೊಟ್ಟು ಅವ್ರವ್ರ ವಿಗ್ರಹ ಅವ್ರವರು ತಗೊಂಡು ಹೋದ್ರು. ಹಾಗೆ ಗಣೇಶನನ್ನು ನಂಬ್ಕೊಂಡಿದ್ದ ಅಕ್ಕ ತಂಗಿಯರನ್ನ ಆ ಗಣೇಶನೇ ಬಂದು ಕಾಪಾಡ್ದ.